ನಾವು ಮೋಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಯಾವ್ಯಾವ ರೀತಿಯಾಗಿ ಬ್ರಹ್ಮಾಂಡ ಹಗರಣ ನಡೆದಿದೆ ಅಂದರೆ ಒಂದೋ ಎರಡೋ ಅಲ್ಲ, 848 ಸೈಟ್ಗಳ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿದೆ. ಅಂದರೆ ಸಾವಿರಾರು ಕೋಟಿ ಹಗರಣ ಇದು, 10 ಕೋಟಿ 20 ಕೋಟಿನೋ ಅಥವಾ 14 ಸೈಟಿನ ಹಗರಣ ಅಲ್ಲ, ಒಂದೇ ದಿನ ಬರೋಬ್ಬರಿ 848 ನಿವೇಶನ ಹಂಚಿಕೆ ಮಾಡಲಾಗಿದೆ. ಮೂಡ ಮಾಜಿ ಅಧ್ಯಕ್ಷ ರಾಜೀವ್ ವಿರುದ್ಧ ಆರೋಪವನ್ನ ಮಾಡಲಾಗ್ತದೆ. ಒಂದೇ ದಿನ ಬರೋಬ್ಬರಿ 848 ನಿವೇಶನ ಹಂಚಿಕೆ ಮಾಡಲಾಗಿದೆ. ಮಾಜಿ ಮೂಡ ಆಯುಕ್ತ ಡಿ ಬಿ ನಟೇಶ್ ಆರೋಪವನ್ನ ಮಾಡ್ತಾ ಇರುವಂತೆ. 2022 ಈ ಬಗ್ಗೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಂತ ಡಿ ಬಿ ನಟೇಶ್ 2022 ಪತ್ರವನ್ನ ಬರೆದಿದ್ದಾರೆ. ಡಿ ಬಿ ನಟೇಶ್ ಒಂದೇ ದಿನದಲ್ಲಿ 848 ನಿವೇಶನ ಬಿಡುಗಡೆ ಮಾಡಿದ್ದಾರೆ. 848 ನಿವೇಶನವನ್ನ ಬಿಡುಗಡೆ ಮಾಡಲಾಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ತಲುಪಿಸಿದಾರೋ ಏನು ದುಡ್ಡನ್ನು, ಇವರು ಎಷ್ಟು ಇಟ್ಕೊಂಡವರು, ಇನ್ಯಾರ್ಯಾರಿಗೆ ಎಷ್ಟೆಷ್ಟು ತಲುಪಿಸಿದಾರೋ ಗೊತ್ತಿಲ್ಲ. ಒಂದೇ ದಿನದಲ್ಲಿ 848 ನಿವೇಶನ ಖಾತೆಯನ್ನ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಆಯುಕ್ತರ ಅನುಮೋದನೆ ಇಲ್ಲದಿದ್ರು ಕೂಡ ಸೈಟ್ ಹಂಚಿಕೆಯ ಆರೋಪ. ರಾಜೀವ್ ವಿರುದ್ಧ ನಗರಾಭಿವೃದ್ಧಿ ಇಲಾಖೆ ಆಯುಕ್ತರಿಗೆ ನಟೇಶ್ ಪತ್ರವನ್ನು ಬರೆದಿದ್ದಾರೆ. ಈ ಬಗ್ಗೆ ನಿನ್ನೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಕೂಡ ಮಾತನಾಡಿದ್ರು. ಇನ್ನೊಂದು ವಿಚಾರ ನಿನ್ನೆ ನೋಡ್ತಾ ಇದ್ವಿ ನಾವು, ಅದನ್ನು ಕೂಡ ಸುದ್ದಿ ಮಾಡಿದ್ವಿ. ಒಬ್ಬ ವ್ಯಕ್ತಿ 1935 ಏನೋ ಹುಟ್ಟಿದ್ದು, ಆತನ ಹೆಸರಲ್ಲಿ 1934 ಸೈಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಲೆಕ್ಕ ಹಾಕಲಿ. ಎಂತೆಂಥ ತಿಮಿಂಗಿಲಗಳಿದ್ದಾವೆ ಅಲ್ಲಿ, ಹೆಂಗೆಂಗೆಲ್ಲ ಭ್ರಷ್ಟಾಚಾರವನ್ನು ಮಾಡಲಾಗಿದೆ. ನುಂಗಿ ನೀರು ಕುಡಿದಿದ್ದಾರೆ ಜಾಗವನ್ನ, ನೀರನ್ನ, ಅದ್ರ ಜೊತೆಗೆ ದುಡ್ಡನ್ನ ಅಂತ. ಆರ್ಡ್ರಲ್ಲಿ ಏನಾದರೂ ಇದೆ ಅದೆಲ್ಲ ಪ್ರಶ್ನೆ. ನಮಗೆ ಬೇಕಾಗಿರೋದು ಅಪರಾಧಿಗಳನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅನ್ನೋದು ಇರೋದು. ಅದನ್ನು ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ಮೇಲ್ನೋಟಕ್ಕೆ ಇದಕ್ಕೆ ಮುಂಚೆ ನಿಕಟಪೂರ್ವಕವಾಗಿ ಯಾರು ಕಮಿಷನರ್ ಇದ್ದರು ಅವರು ತಪ್ಪುಗಳು ಎಸಗಿದ್ದಾರೆ ಅಂತೇಳಿ ರಿಪೋರ್ಟ್ ಕೊಟ್ಟರು ನಮ್ಮ ಇಲಾಖೆಯಿಂದ. ಅದರಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಈಗ ಪಿ ಎನ್ ದೇಸಾಯಿ ಅವರು ಕಮಿಟಿ ಅದು ವಿಚಾರಣೆ ನಡೆಸ್ತಾ ಇದೆ. ಅವ್ರ ವಿಚಾರಣೆಯಲ್ಲಿ ಮತ್ತೆ ಇನ್ಯಾರಾದರೂ ತಪ್ಪಿಸ್ತಸ್ತರಿದ್ದರೆ ಅವ್ರಿಗೂ ಸಸ್ಪೆಂಡ್ ಮಾಡಿ. 100% ನಟೇಶ್ ಆಗಲಿ, ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ, ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಪಿ ಎನ್ ದೇಸಾಯಿ ಅವರು ಕಮಿಟಿ ಯಾವಾಗಿಂದ ಇನ್ವೆಸ್ಟಿಗೇಷನ್ ಮಾಡ್ತದೆ ಆವತ್ತಿಂದ ಇವತ್ತಿನ ತನಕ ಆಗಿರುವಂತಹ ತಪ್ಪುಗಳನ್ನ ಹುಡುಕಿ ಪಿ ಎನ್ ದೇಸಾಯಿ ಅವರವರು ಕಮಿಟಿ ರಿಪೋರ್ಟ್ ಬಂದಮೇಲೆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಈ ನ್ಯಾಯಾಂಗ ತನಿಖೆ ನಡೀತಾ ಇರಬೇಕಾದ್ರೆ ನಾನು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡೋದು, ನಾನು ಇದಕ್ಕೆ ಡೈವರ್ಷನ್ ಕೊಡೋದು ನಾನು ಹೇಳಿಲ್ಲ. ಆದರೆ ನ್ಯಾಯಯುತವಾಗಿ ಏನು ಮೂಡಲ್ಲಿ ತಪ್ಪುಗಳು ನಡೆದಿದೆ ಆ ಎಲ್ಲ ತಪ್ಪುಗಳಿಗೂ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡುವಂಥ ಕೆಲಸ. ನಮ್ಮ ಇಲಾಖೆಯಿಂದ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಬಿಡೋವಂಥ ಪ್ರಶ್ನೆನೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದರಲ್ಲಿ ದೃಢ ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾರು ತಪ್ಪು ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.